ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಚುನಾವಣಾ ಆ ಕಡೆ ಕಿಳಿಬೇಕು ಸುಮಲತಾ ಅವರ ವಿರುದ್ಧ ಯಾವ ರೀತಿಯಾದಂತಹ ಒಂದು ಫೈಟ್ ಇತ್ತು ಸುಮಲತಾ ಅವರು ಗೆದ್ರು ಜೋಡೆತ್ತಾಗಿ ದರ್ಶನ್ ಮತ್ತೆ ಯಶೋರ್ ನಿಂತ್ಕೊಂಡು ಎಲ್ಲಿ ಸೋಲಾಗಿದೆಯಲ್ಲ ಅಲ್ಲೇ ಗೆಲುವನ್ನ ಹುಡುಕ್ಬೇಕು ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮಂಡ್ಯದ ಆ ಕಡಕ್ಕೆ ಇಳಿಬೇಕು ನಮಸ್ಕಾರ ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ನಾನು ಶಿವಪ್ರಸಾದ್ ಮಾಗ್ಡಿ ಈ ಬಾರಿಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಕಣದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮೊದಲಿಂದಲೂ ಕೂಡ ಸಾಕಷ್ಟು ಸುದ್ದಿಯಲ್ಲಿದೆ ಇದು ಜೆ ಡಿ ಎಸ್ಗೆ ಈಗ ಆಲ್ರೆಡಿ ಬಿಟ್ಟು ಕೊಡಲಾಗಿದೆ ಆಗಿ ಯಾರು ಅಭ್ಯರ್ಥಿ ಅಂತ ಘೋಷಣೆ ಆಗೋದು ಒಂದೇ ಮಾತ್ರ ಬಾಕಿ ಇರುವಂಥದ್ದು ಸುಮಲತಾ ಈಗಲೂ ಕೂಡ ಕೊನೆ ಪ್ರಯತ್ನ ಅಂತ ಟ್ರೈ ಮಾಡ್ತಿದ್ದಾರೆ ಆದರೆ ಬಹುತೇಕ ಜೆ ಡಿ ಎಸ್ಗೆ ಒಂದು ಟಿಕೆಟ್ ಮೀಸಲಾಗಿದೆ ಅನ್ನುವಂಥದ್ದು ಈಗ ಸಿಕ್ಕಿರುವಂಥ ಮಾಹಿತಿ ಈಗ ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ ಪುಟ್ರಾಜು ಸಿ ಎಸ್ ಪುಟ್ರಾಜು ಅವರು ಮಾಜಿ ಸಂಸದರ ಹೆಸರು ಮುಂಚೂಣಿಯಲ್ಲಿ ಇರುವಂತದ್ದು ಆದರೆ ಮಂಡ್ಯದಲ್ಲಿ ಒತ್ತಾಯ ಒತ್ತಡ ಹೆಚ್ಚಾಗ್ತಾ ಇದೆ ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಚುನಾವಣಾ ಆ ಕಡೆ ಕಿಳಿಬೇಕು ಸಿ ಎಸ್ ಪುಟ್ರಾಜು ಅವರ ಬದಲಿಗೆ ನಿಖಿಲ್ ಕುಮಾರಸ್ವಾಮಿಯೇ ಮಂಡ್ಯದಲ್ಲಿ ಎಲ್ಲಿ ಸೋಲಾಗಿದೆಯಲ್ಲ ಅಲ್ಲೇ ಗೆಲ್ಲುವನ್ನು ಹುಡುಕಬೇಕು ಅಂತಂದರೆ ನಿಖಿಲ್ ಅವರೇ ಮಂಡ್ಯದ ಅಖಾಡಕ್ಕೆ ಇಳಿಬೇಕು ಅವರನ್ನೇ ಅಭ್ಯರ್ಥಿಯಾಗಿ ಮಾಡಿ ನಾವು ಅವರನ್ನು ಹೆಚ್ಚಿನ ಸಂಖ್ಯೆಯ ಮತಗಳಿಂದ ಗೆಲ್ಲಿಸ್ಕೊಂಡ್ಬರ್ತೀವಿ ಅನ್ನುವಂಥದ್ದು ಜೆ ಡಿ ಎಸ್ನ ಅಲ್ಲಿನ ಕಾರ್ಯಕರ್ತರು ಹಾಗೂ ಮುಖಂಡರ ಒತ್ತಾಯ ಆಗಿದೆ ಆಯಿತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ ನಾನು ಫಿಲಮ್ ಕಡೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಗಿರುವಂಥ ಸೋಲು ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂಥ ಸೋಲನ್ನು ನಾನು ಅರಗಿಸ್ಕೊಳೋಕ್ಕಾಗೋದಿಲ್ಲ ನಾನು ಚುನಾವಣೆ ನಿಲ್ಲದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಏನಾದರೂ ಕುಮಾರ್ ಸ್ವ ನಿಖಿಲ್ ಅವರು ಒಪ್ಪಲಿಲ್ಲ ಅಂತಂದರೆ ಕುಮಾರಣ್ಣ ನೀವೇ ಬನ್ನಿ ನಿಖಿಲ್ ಬರಲಿಲ್ಲ ಒಂದು ನಿಖಿಲ್ನ ಕಳಿಸಿ ಆಗಲಿಲ್ಲ ಅಂತಂದರೆ ಕುಮಾರಣ್ಣ ನೀವೇ ನಿಂತ್ಕೊಳ್ಳಿ ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಸಿ ಎಸ್ ಅವರು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಯಾಕೆಂದರೆ ಮಂಡ್ಯದಲ್ಲಿ ಆಗ ಸುಮಲತಾ ಅವರ ವಿರುದ್ಧ ಯಾವ ರೀತಿಯಾದಂಥ ಒಂದು ಫೈಟ್ ಇತ್ತು ಸುಮಲತಾ ಅವರು ಗೆದ್ದರು ಜೋಡೆತ್ತಾಗಿ ದರ್ಶನ್ನು ಮತ್ತು ಯಶೋ ಅವರು ನಿಂತ್ಕೊಂಡ್ರು ಅವರ ಗೆಲುವಿಗೆ ಎಲ್ಲರೂ ಕೂಡ ಶ್ರಮಿಸಿದ್ರು ಹೀಗಾಗಿ ಜೆ ಡಿ ಎಸ್ಗೆ ಸೋಲಾಯಿತು ಅಂಥ ಸೋಲು ದೇವೇಗೌಡರ ಕುಟುಂಬಕ್ಕೆ ಆದಂಥ ಸೋಲದು ಆ ಸೋಲನ್ನು ಮತ್ತೆ ನಾವು ಅಲ್ಲೇ ಕಮ್ ಬ್ಯಾಕ್ ಮಾಡಬೇಕು ಅಲ್ಲೇ ಜಯವನ್ನು ಸಾಧಿಸಿ ಆದಂಥ ಸೋಲಿಗೆ ತಕ್ಕ ಪಾಠವನ್ನು ಕೊಡಬೇಕು ಅಂತಂದರೆ ಈ ಸರಿ ಕುಮಾರಸ್ವಾಮಿಯವ್ರು ಬರಬೇಕು ಇಲ್ಲ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯವರ ಸ್ಪರ್ಧೆಗೆ ಹೆಚ್ಚಾಗಿರುವಂಥದ್ದು ಒತ್ತಡ ನಿಖಿಲ್ ಏನಾದ್ರು ಬರೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಕುಮಾರಸ್ವಾಮಿ ಅವರೇ ನೀವೇ ಬನ್ನಿ ಅನ್ನುವಂಥದ್ದು ಆದರೆ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಿಲ್ಲೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಖಚಿತತೆ ಇಲ್ಲ ಕೆಲವು ಕಡೆ ನಾನು ನಿಲ್ಲಲ್ಲ ಅನ್ನುವಂಥ ಮಾತನ್ನು ಕೂಡ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಆದರೆ ಅವ್ರು ನಿಲ್ಲಬೇಕು ಅವ್ರೇನೋ ನಿಂತ್ರೆ ಗೆದ್ದ ಮೇಲೆ ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಲಾಗತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ ಸೊ ಹೀಗಾಗಿ ಕುಮಾರಸ್ವಾಮಿ ಅವರ ಆಯ್ಕೆ ಒಳ್ಳೇದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ ಯಾಕೆಂದ್ರೆ ನಿಖಿಲ್ ಅವರು ಇನ್ನೂ ಯುವಕರಿದ್ದಾರೆ ಅವರು ಗೆದ್ದರೆ ಫಸ್ಟ್ ಟೈಮ್ ಗೆದ್ದಂಗೆ ಆಗುತ್ತೆ ಮಂಡ್ಯದಲ್ಲೇನೋ ಓಕೆ ಆದರೆ ಕೇಂದ್ರದಲ್ಲಿ ಅವ್ರಿಗೆ ಯಾವುದೇ ಸ್ಥಾನಮಾನಗಳು ಸಿಗುವಂಥದ್ದು ಅನುಮಾನ ಇನ್ನು ಯುವಕರಿದ್ದಾರೆ ಫಸ್ಟ್ ಟೈಮ್ ಗೆದ್ದಿದ್ದಾರೆ ಹೀಗಾಗಿ ಅನು ಕೊರತೆ ಕೂಡ ಕಾಣುತ್ತೆ ಹೀಗಾಗಿ ಕುಮಾರಸ್ವಾಮಿ ಅವರು ನಿಂತ್ಕೊಂಡು ಏನಾದ್ರು ಗೆದ್ರೆ ಕೇಂದ್ರದಲ್ಲಿ ಈಗಿರೋ ಕೂಡ ಬಿಜೆಪಿ ಮೈತ್ರಿ ಆಗಿದೆ ಕೇಂದ್ರದಲ್ಲಿ ಈ ಬಾರಿ ಮೋದಿ ಅವರ ಸರ್ಕಾರನೇ ಬರೋದು ಅಂತೇಳಿ ಎಲ್ಲಾ ಸರ್ವೆ ಸಮೀಕ್ಷೆಗಳು ಕೂಡ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರೆ ಹೆಚ್ಚಿನ ಪ್ಲಸ್ ಆಗುತ್ತೆ ಅವ್ರು ಕೇಂದ್ರದ ಸಚಿವರಾಗ್ತಾರೆ ಸೊ ಯಾರೆಲ್ಲ ನಮ್ಮ ಎದುರಾಳಿಗಳಿದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಂದು ಟಾಂಗ್ ಕೊಟ್ಟಂಗೆ ಆಗುತ್ತೆ ಜೊತೆಗೆ ಮೈತ್ರಿ ಆಗಿದ್ದಕ್ಕೂ ಕೂಡ ಒಂದು ಬೆಲೆ ಸಿಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಹೆಚ್ಚಾಗ್ತಾ ಇದೆ ಸೊ ಸಿ ಎಸ್ ಪುಟ್ಟರಾಜ್ ಅವರು ಕೂಡ ಒಳ್ಳೆ ಕ್ಯಾಂಡಿಡೇಟ್ ಹೀಗಾಗಿ ಅವರು ಕೂಡ ನಿಂತ್ರೆ ಇಲ್ಲಿ ಖಂಡಿತ ಗೆಲುವು ಆಗುತ್ತೆ ಅನ್ನುವಂಥದ್ದು ಆದ್ರೆ ಹೆಚ್ಚಿನದಾಗಿ ಹೇಳಿದ್ನಲ್ಲ ಇವೆಲ್ಲ ಲೆಕ್ಕಾಚಾರಗಳನ್ನ ಗಮನಿಸಿದಾಗ ಒಂದು ನಿಖಿಲ್ ಕುಮಾರಸ್ವಾಮಿ ಇಲ್ಲಾಂದ್ರೆ ಎಚ್ ಡಿ ಕುಮಾರಸ್ವಾಮಿ ಇಬ್ಬರಲ್ಲಿ ಯಾರಾದ್ರು ಬಂದು ನಿಲ್ಲಿ ಅನ್ನುವಂಥ ಬೇಡಿಕೆಯನ್ನು ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮುಖಂಡಿಟ್ಟಿದ್ದಾರೆ ಇದಕ್ಕೆ ಅವರು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ನಿಖಿಲ್ ಅವರು ಏನಾದರೂ ಕೂಡ ಮನಸ್ಸು ಮಾಡಿ ಇಲ್ಲ ನಾನೇ ನಿಲ್ತೀನಿ ಅಂತ ಹೇಳಿ ನಿಲ್ತಾರ ಅಥವಾ ಹೆಚ್ಚಿನ ಅವಕಾಶ ಹೆಚ್ಚಿನ ಸೌಲಭ್ಯಗಳು ಹೆಚ್ಚಿನ ಒಂದು ಸ್ಥಾನಮಾನಗಳು ಅವರು ನಿಂತ್ಕೊಂಡ್ರೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಕುಮಾರಸ್ವಾಮಿಯವ್ರನ್ನೇನಾದ್ರು ಕೂಡ ನಿಖಿಲ್ ಅವರು ಮನವೊಲಿಕೆ ಮಾಡಿ ಅಥವಾ ಒಂದು ಬೇಡಿಕೆಗೆ ಒತ್ತಾಯಕ್ಕೆ ಮಣಿದು ಎಚ್ ಡಿ ಅವರನ್ನು ನಿಲ್ತಾರ ಕಾದ್ ನೋಡಬೇಕಾಗಿದೆ ಮಂಡ್ಯದಂತೂ ಚುನಾವಣೆ ಮುಗಿಯವರೆಗೂ ಕೂಡ ಯಾವಾಗಲೂ ರಾಜಕೀಯವಾಗಿ ಹೆಚ್ಚಿನ ಸುದ್ದಿಯಲ್ಲಿರುತ್ತೆ ಮಂಡ್ಯ ಸೊ ಚುನಾವಣೆ ಮುಗಿಯವರೆಗೂ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗುತ್ತೆ ಮಂಡ್ಯ ಬಗ್ಗೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನಮಸ್ಕಾರ